ನನ್ನ ಒಲವಿನ ಪ್ರೀತಿಯ ಮಕ್ಕಳೇ, ಭಕ್ತಾದಿಗಳೇ ಮತ್ತು ನಮ್ಮ ಧರ್ಮಕೇಂದ್ರದ ಮಕ್ಕಳೇ, ಈ ದೇವಮಾತೆ ಆರೋಗ್ಯ ಮಾತೆಯ ಹೆಸರಿನಲ್ಲಿ ನಿಮ್ಮೆಲ್ಲರನ್ನೂ ಹಾರೈಸುತ್ತೇನೆ. ದೇವಮಾತೆ ನಿಮ್ಮ ಮನೆಗಳಲ್ಲಿ ಶಾಂತಿ ಮತ್ತು ಆರೋಗ್ಯ ಭಾಗ್ಯವನ್ನು ನೀಡಲಿ ಎಂದು ಈ ನವನೇ ದಿನಗಳಲ್ಲಿ ವಿಶೇಷವಾಗಿ ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಪ್ರತಿ ವರ್ಷವೂ ನಾವು ಸಡಗರದಿಂದ ಈ ಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಸಾವಿರಾರು ಭಕ್ತಾದಿಗಳು ಬಂದು ಅನುದಿನ ಪೂಜೆಗಳು ಮತ್ತು ದೇವಮಾತೆಯನ್ನು ವೀಕ್ಷಿಸಿ ಅವರ ಆಶೀರ್ವಾದಗಳನ್ನು ಪಡೆದು ಹೋಗುತ್ತಿದ್ದೆವು. ಆದರೆ ಈ ವರ್ಷ COVID-19 ಆಗಿರುವುದರಿಂದ ಆರೋಗ್ಯ ಮಾತೆ ಪುಣ್ಯಕ್ಷೇತ್ರದಲ್ಲಿ ಬಹಿರಂಗವಾಗಿ ಯಾವುದೇ ದರ್ಶನವು ಮತ್ತು ಬಲಿಪೂಜೆಗಳು ನಡೆಯುವುದಿಲ್ಲ. ಎಲ್ಲ ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಬಲಿಪೂಜೆ, ಆರಾಧನೆ, ಪರಮಪ್ರಸಾದ ಆಶೀರ್ವಾದವು ಆನ್ಲೈನ್ ಮೂಲಕ ನಡೆಯುತ್ತದೆ. ಆದುದರಿಂದ ತಾವೆಲ್ಲರೂ ಕುಟುಂಬ ಸಮೇತವಾಗಿ ತಮ್ಮ ಮನೆಗಳಲ್ಲಿ ಕುಳಿತು ಮಾತೆ ಮರಿಯಮ್ಮನವರ ಸ್ವರೂಪವನ್ನು ಸ್ಥಾಪಿಸಿ ಆ ಸ್ವರೂಪವನ್ನು ಅಲಂಕರಿಸಿ ದಿನನಿತ್ಯವೂ ಜಪಮಾಲೆ ಪ್ರಾರ್ಥನೆಯಲ್ಲಿ ತೊಡಗಬೇಕು ಮತ್ತು ಆನ್ಲೈನ್ ಚಾನೆಲ್ಗಳ ಮೂಲಕ ಬರುವ ಬಲಿಪೂಜೆ, ಆರಾಧನೆ, ಪರಮಪ್ರಸಾದದಲ್ಲಿ ಭಾಗವಹಿಸಿ ಆ ತಾಯಿಯ ಆಶೀರ್ವಾದವನ್ನು ಸ್ವೀಕರಿಸಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರಿಯರೇ, ವಿಶೇಷ ಸೂಚನೆ, ನಿಮ್ಮ ಪ್ರೀತಿಯ ಉಡುಗೊರೆಯನ್ನು, ನಿಮ್ಮ ಪ್ರೀತಿಯ ಕಾಣಿಕೆಯನ್ನು ಆನ್ಲೈನ್ ಚಾನೆಲ್ಗಳ ಮೂಲಕ ನೀವು ನಮಗೆ ಕಳುಹಿಸಿಕೊಡಬಹುದು. ಈ ಒಂದು ನವೀನ ದಿನಗಳಲ್ಲಿ ವಿಶೇಷವಾಗಿ ಕೊರೋನಾ ಕಾಯಿಲೆಯಿಂದ ನರಳುತ್ತಿರುವ ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ಆ ತಾಯಿ ಆ ರೋಗಿಗಳನ್ನು ಆಶೀರ್ವದಿಸಲಿ, ಅವರೆಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ನೀಡಲಿ. ಆ ತಾಯಿ ಒಂದು ಅದ್ಭುತವು ಈ ನಮ್ಮ ಸಮಾಜದಲ್ಲಿ ನೆರವೇರಲಿ. ಆದ್ದರಿಂದ ಪ್ರತಿನಿತ್ಯವೂ ಭಕ್ತಿಯಿಂದ ಈ ಒಂದು ನವೀನ ದಿನಗಳಲ್ಲಿ ಭಾಗವಹಿಸೋಣ. ಆರೋಗ್ಯ ಮಾತೆ ನಮಗಾಗಿ ಪ್ರಾರ್ಥಿಸಿರಿ.